ಪ್ರಚೋದನಕಾರಿ ಹೇಳಿಕೆ ನೀಡಿದಂತ ಹಿನ್ನೆಲೆಯಲ್ಲಿ ಹೆಚ್ಎಂ ವಿಶ್ವನಾಥ್ ವಿರುದ್ಧ ದೂರು ದಾಖಲಾಗಿದೆ. ಮಾಜಿ ಶಾಸಕ ಹೆಚ್ಎಂ ವಿಶ್ವನಾಥ್ ವಿರುದ್ಧ ಹಾಸನ ಡಿಸಿಗೆ ದೂರು ನೀಡಲಾಗಿದೆ. ಪ್ರಚೋದನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆ ಹೆಚ್ಎಂ ವಿಶ್ವನಾಥ್ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಮಾಜಿ ಶಾಸಕ ಹೆಚ್ಎಂ ವಿಶ್ವನಾಥ್ ವಿರುದ್ಧ ಹಾಸನ ಡಿಸಿಗೆ ದೂರು ನೀಡಲಾಗಿದೆ. ಮಾಜಿ ಶಾಸಕ ಹೆಚ್ಎಂ ವಿಶ್ವನಾಥ್ ವಿರುದ್ಧ ದೂರನ್ನ ನೀಡಿದ್ದಾರೆ ಮೇನಕಾ ಸಂಜಯ್ ಗಾಂಧಿ. ಮೇನಕಾ ಸಂಜಯ್ ಗಾಂಧಿ ಅವರು ಪ್ರಾಣಿ ಹಕ್ಕುಗಳ ಕಾರ್ಯಕರ್ತೆ ಮತ್ತು ಪರಿಸರವಾದಿ ಆಗಿದ್ದಾರೆ. ಮಾಜಿ ಶಾಸಕರ ಬಳಿ ಇರುವಂತ ಆಯುಧಗಳ ಪರವಾನಗಿ ರದ್ದು ಮಾಡಬೇಕು. ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಶಾಸಕರ ವಿರುದ್ಧ ಮಾಜಿ ಶಾಸಕರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಎಫ್ಐಆರ್ ದಾಖಲಿಸಬೇಕು. ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿ ಹಾಸನ ಡಿಸಿ ಅರ್ಚನಾ ಎಂಎಸ್ ಗೆ ದೂರನ್ನ ಕೊಟ್ಟಿದ್ದಾರೆ ಮೇನಕಾ ಸಂಜಯ್ ಗಾಂಧಿ ಅವರು. ಮಾಜಿ ಶಾಸಕ ಹೆಚ್ಎಂ ವಿಶ್ವನಾಥ್ ಗೆ ತಿಳುವಳಿಕೆ ಪತ್ರವನ್ನ ನೀಡಿದ್ದಾರೆ ಅಪರ ಡಿಸಿ ಕವಿತಾ ರಾಜಾರಾಮ್. ಏಳು ದಿನದ ಒಳಗೆ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಯುಧ ಪರವಾನಗಿಯನ್ನ ಹತ್ತಿರದ ಠಾಣೆಗೆ ನೀಡಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ನವೆಂಬರ್ 7ರಂದು ಕಾಡಾನೆ ದಾಳಿ ಸಂಬಂಧ ಹಾಸನಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಕೊಟ್ಟಿತ್ತು ತಂಡ. ಹಾಸನಕ್ಕೆ ಭೇಟಿಯನ್ನ ನೀಡಿತ್ತು ಉನ್ನತ ಮಟ್ಟದ ಅಧಿಕಾರಿಗಳ ತಂಡ. ಬಾಗೆ ಗ್ರಾಮದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಭೆಯನ್ನ ನಡೆಸಿತ್ತು. ಸಭೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು ಮಾಜಿ ಶಾಸಕ ಹೆಚ್ಎಂ ವಿಶ್ವನಾಥ್. ನೀವು ಬೆಂಗಳೂರಿಗೆ ಹೋಗಿ ಕೊಡೋ ರಿಪೋರ್ಟ್ ಬೇರೆ ಆದ್ರೆ ನಾನು 3 ಗನ್ ತರಿಸಿದ್ದೀನಿ, ನನಗೆ ಡಬಲ್ ಬ್ಯಾರಲ್ ಗನ್ ಕೊಟ್ಟಿದ್ದಾರೆ, ಅದಕ್ಕೆ ಲೈಸೆನ್ಸ್ ಕೂಡ ಇದೆ ಅಂತ ಅವರು ಹೇಳಿದ್ರು. ನಾನು ನನ್ನ ತೋಟಕ್ಕೆ ಹೋದಾಗ ಅಟ್ಯಾಕ್ ಮಾಡಲು ಆನೆ ಬಂದ್ರೆ ಶೂಟ್ ಮಾಡ್ತೀನಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ನನ್ನ ಕೊಲ್ಲೋಕೆ ಬಂದ್ರೆ ನಾನು ಆನೆ ಕೊಲ್ತೀನಿ, ನೀವು ನನ್ನ ಅರೆಸ್ಟ್ ಮಾಡಿ ಅಂತ ಪ್ರಚೋದನಕಾರಿ ಹೇಳಿಕೆಯನ್ನ ಮಾಜಿ ಶಾಸಕ ಹೆಚ್ಎಂ ವಿಶ್ವನಾಥ್ ನೀಡಿದ್ರು. ಈಗ ಅವರ ವಿರುದ್ಧ ದೂರು ದಾಖಲಿಸಬೇಕು, ಎಫ್ಐಆರ್ ದಾಖಲಿಸಬೇಕು ಅಂತ ಹೇಳಿ ಮೇನಕಾ ಸಂಜಯ್ ಗಾಂಧಿ ಅವರು ದೂರನ್ನ ನೀಡಿದ್ದಾರೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.